ಪಂಚಾಯತ್ ಸದಸ್ಯರಿಗೆ ಬಾಕಿ ಇರುವ ಗೌರವಧನ ಶೀಘ್ರ ಬಿಡುಗಡೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಎಚ್ ಕೆ ಪಾಟೀಲ್ ವಿಧಾನ ಪರಿಷತ್ತಿನಲ್ಲಿ ನಿನ್ನೆ ಹೇಳಿದ್ದಾರೆ. ರಾಜ್ಯದ ಸುಮಾರು 560 ಗ್ರಾಮ ಪಂಚಾಯಿತಿಗಳು ಯಾವುದೇ ಗೌರವಧನ ಬಾಕಿ ಉಳಿಸಿಲ್ಲ. ಉಳಿದ ಪಂಚಾಯಿತಿಗಳು ಶೀಘ್ರ ಗೌರವಧನ ಪಾವತಿ ಮಾಡಲು 40 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಈ ಪ್ರಕ್ರಿಯೆಯನ್ನು 6 ತಿಂಗಳೊಳಗೆ ಪೂರ್ಣಗೊಳಿಸಲಾಗುವುದು. ಇನ್ನು ಮುಂದೆ 3 ತಿಂಗಳಿಗೂ ಹೆಚ್ಚು ಕಾಲ ಗೌರವಧನ ಬಾಕಿ ಉಳಿಸದೇ ಇರುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪಂಚಾಯಿತಿ ಇತರ ಹಣ ಇದ್ದರೂ ಸಹಿತ ಸರ್ಕಾರದಿಂದ ಬರಲಿ ಬಂದ ಮೇಲೆ ಕೊಡಬೇಕು ಅಂತ ಕೆಲವರು ಇಟ್ಕೊಂಡು ಕೂತಿದ್ದಾರೆ. ಕೆಲವರು ಒಂದು ಪತ್ರಿಕೆ ಒಳಗೆ ಹೇಳಿಕೆ ಬಂತು, ಆ ಹೇಳಿಕೆಯಿಂದ ನಿಲುಗಡೆ ಮಾಡಿದ್ದಾರೆ. ಒಟ್ಟಾರೆ ಈ ಗೌರವಧನ ಇಷ್ಟು ವಿಳಂಬ ಆಗಬಾರ್ದು. ಈಗೇನು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಪಂಚಾಯಿತಿ ಸದಸ್ಯರಿದ್ದಾರೆ, ಅವರು ಯಾರಿಗೂ ಇನ್ಮೇಲೆ 3 ತಿಂಗಳಿಗಿಂತ ಹೆಚ್ಚು ಕಾಲ ಗೌರವಧನ ವಿಳಂಬ ಆಗದ ಹಾಗೆ ನೋಡಿಕೊಳ್ಳುವಂತ ವಿಶೇಷ ಪ್ರಯತ್ನವನ್ನು ಇಲಾಖೆ ಮಾಡ್ತದೆ. ಹಿಂದಿನ ಬಾಕಿ ಏನದ ಅದು ಇನ್ನು 21 ಕೋಟಿ ರೂಪಾಯಿಗಿಂತ ಹೆಚ್ಚು ಪಂಚಾಯಿತಿಯಲ್ಲೇ ಇರ್ತಕ್ಕಂಥ ಅವ್ರ ಪಂಚಾಯಿತಿಯವರೇ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಸಹಿತ ಪಾವತಿ ಮಾಡಿಲ್ಲ. ನಾವು ಸರ್ಕಾರದವರು ಸುಮಾರು 40 ಕೋಟಿ ರೂಪಾಯಿಯಷ್ಟು ನಾವು ಹಣ ಕೊಡಬೇಕಾಗ್ತದೆ. ಇದೆಲ್ಲವನ್ನ ಒಂದು 6 ತಿಂಗಳಲ್ಲಿ ಪೂರ್ಣಗೊಳಿಸೋದಕ್ಕೆ ಬಾಕಿ ಪೂರ್ಣವಾಗಿ ಲಿಕ್ವಿಡೇಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ.